ವೀಕ್ಷಕರೇ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಏಕಶಿಲಾ ಗಣಪತಿ, ಗರಡಿ ಮನೆ, ಗೋಪಾಲಸ್ವಾಮಿ ದೇವಸ್ಥಾನ, ಟಂಕಶಾಲೆ ಅಂದರೆ ಮೀಟಿಂಗ್ ಹಾಲ್, ಒನಕೆ ಒಬ್ಬವ ಅವರ ಮನೆ, ಒನಕೆ ಒಬ್ಬವ ಅವರ ಕಿಂಡಿ ಮತ್ತು ಅಕ್ಕ ತಂಗಿಯರ ಹೊಂಡ ಹಾಗೂ ಇಡಿಂಬೇಶ್ವರ ದೇವಸ್ಥಾನ, ಇದನ್ನೆಲ್ಲ ನಿಮಗೆ ಇಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ವೀಕ್ಷಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗಾಳಿ ಮಂಟಪ, ಮುರುಘರಾಜೇಂದ್ರ ಮಠ ಅಥವಾ ಮುರುಘ ಮಠ, ಆಮೇಲೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ, ಒಂಟಿಗಲ್ಲು ಬಸವಣ್ಣ, ಇದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಕೋಟೆಯ ಮೇಲೆ ನೀವು ಹಲವಾರು ದೇವಸ್ಥಾನಗಳು, ದೇವರುಗಳು, ಗುಹೆಗಳು, ತುಂಬ ಬುರ್ಜ್ಗಳು, ಇದನ್ನೆಲ್ಲ ನೀವು ಸರ್ವೇ ಸಾಮಾನ್ಯವಾಗಿ ಗಮನಿಸ್ತೀರ. ಇದೇ ಗಾಳಿ ಮಂಟಪ, ಸೊ ಇಲ್ಲಿ ನೀವು ಗಮನಿಸ್ಬೋದು, ಇದಕ್ಕೆ ಗಾಳಿ ಮಂಟಪ ಅಂತ ಹೇಳ್ತಾರೆ. ಈ ಮಂಟಪವನ್ನು ನೀವು ಗಮನಿಸಬಹುದು, ಇದು ಮೂರು ಕಡೆ ನೀವು ಗಮನಿಸಿದ್ರಿ. ಸೊ ಕೋಟೆಯ ಮೇಲ್ಭಾಗದಲ್ಲಿ ಈ ರೀತಿಯ ಒಂದು ಎರಡು ಫ್ಲೋರ್ ಇರೋ ಮಂಟಪವನ್ನು ನೀವು ಮೂರು ಕಡೆ ನೋಡಿದ್ರಿ. ಆಮೇಲೆ ಪ್ರತಿಯೊಂದು ದೇವಸ್ಥಾನದ ಹತ್ತಿರ ನಿಮಗೆ ದೀಪದ ಕಂಬವನ್ನು ನೀವು ಸರ್ವೇ ಸಾಮಾನ್ಯವಾಗಿ ನೋಡಿದ್ರಿ. ಕೋಟೆಯ ಮೇಲೆ ಪ್ರತಿಯೊಂದು ಕಡೆ ಹೋಗಲು ದಾರಿಗಳು ಇಲ್ಲದಿದ್ದ ಕಾರಣ ತುಂಬ ಪ್ಲೇಸಸ್ಸನ್ನು ನಾವು ಎಕ್ಸ್ಪ್ಲೋರ್ ಮಾಡಲು ಆಗಲಿಲ್ಲ. ಆದರೂ ಕೂಡ ಸಾಧ್ಯವಾದಷ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿ ತೋರಿಸ್ತಿದ್ದೀನಿ. ಸೊ ಇಲ್ಲಿ ರೈಟ್ ಸೈಡಲ್ಲಿ ನೀವು ಏನು ನೋಡ್ತಿದ್ದೀರಾ, ಅದು ಮುರುಘ ಮಠ. ಸೊ ಮುರುಘ ಮಠ 1721 ಇದರಲ್ಲಿ ನಾಯಕರ ಒಬ್ಬ ರಾಜ ಇದನ್ನು ಕಟ್ತಾರೆ. ಇದನ್ನು ಕಟ್ಟೋದಕ್ಕೆ ಒಂದು ದಂತಕಥೆ ಇದೆ, ಆ ಕಥೆಯನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಈ ರೀಸನ್ಗೋಸ್ಕರ ಇದನ್ನು ಕಟ್ಟಿರೋದು. ನೀವಿಲ್ಲಿ ಪಾಸ್ ಮಾಡಿ ನೋಡಿದ್ರೆ ಇದರ ಹಿಸ್ಟರಿಯನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀಸನ್ಗೋಸ್ಕರ ಇದನ್ನು ಕಟ್ಟಿದ್ರು ಅಂತ ಹೇಳಿ. ಸೊ ಈ ಮುರುಘ ಮಠದ ಒಳಗಡೆ ಒಂದು ಸಭಾಂಗಣವನ್ನು ನಿಮಗೆ ನೋಡಲು ಸಿಗುತ್ತೆ. ನೀವು ಒಳಗಡೆ ಹೋದರೆ ತುಂಬ ಪಿಲ್ಲರ್ಸ್ ಎಲ್ಲ ಹಾಕಿ ಒಂದು ಸಭಾಂಗಣ ರೀತಿಯಲ್ಲಿ ಮಾಡಿದ್ದಾರೆ. ಇದು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ, ತುಂಬ ಅದ್ಭುತವಾದ ದೇವಸ್ಥಾನ. ನಾನು ನಿಮಗೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಸೊ ಇದು ಒಂದು ಓವರ್ ವ್ಯೂ ನಿಮಗೆ ಈ ರೀತಿ ಕಾಣುತ್ತೆ. ನೋಡಿ ವೀಕ್ಷಕರೇ, ನೀವು ತುಂಬ ಕಡೆ ಗಮನಿಸಿದ್ರಿ, ಈ ದೀಪದ ಕಂಬ ತುಂಬ ಇದೆ ಇಲ್ಲಿ. ಈ ಮರ ಏನು ಗಮನಿಸ್ತಿದ್ದೀರಾ, ಇದು ಹೆಚ್ಚು ಕಮ್ಮಿ ತುಂಬ ಹಳೆಯದಾದ ಮರ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಈ ಕೋಟೆಯನ್ನು ಕಟ್ಟಿ ಆಲ್ಮೋಸ್ಟ್ 800 ಇಯರ್ಸ್ ಆಗಿದೆ, 800 ವರ್ಷಗಳು ಕಳೆದರೂ ಕೂಡ ಈ ಅದ್ಭುತವಾದ ಕೋಟೆ ಈಗಲೂ ಕೂಡ ನಾವು ನೋಡಬಹುದು. ಅತಿ ಸುಂದರವಾದ ಒಂದು ಕೋಟೆ. ಈ ಕೋಟೆಯ ಎಲ್ಲ ಕಡೆ ನೈಸರ್ಗಿಕವಾಗಿ ಒಂದು ಗಿಡ ಮರ ಎಲ್ಲ ಬೆಳೆದಿರೋ ಕಾರಣ ನಮಗೆ ಈ ಕೋಟೆಯ ಪ್ರತಿಯೊಂದು ಭಾಗವನ್ನು ನೋಡಲು ಆಗುವುದಿಲ್ಲ. ಇದು ಮುರುಘ ಮಠದ ಒಳಗಡೆ ಕಾಣುವ ಒಂದು ಇದು. ಪ್ರತಿಯೊಂದು ಕಡೆ ಈ ಥರ ಅವರು ಪಿಲ್ಲರ್ ಹಾಕಿ ಮಾಡಿರೋಂಥ ಒಂದು ಇದು. ಇದು ಹೆಚ್ಚು ಕಮ್ಮಿ 300 ವರ್ಷಗಳ ಹಳೆಯದು ಮುರುಘ ಮಠ, 300 ವರ್ಷ ಆಗೋಗಿದೆ ಆಲ್ಮೋಸ್ಟ್. ಸೊ ಬನ್ನಿ, ದೇವಸ್ಥಾನದ ಒಳಗಡೆ ನಾವು ಹೋಗೋಣ. ದೇವಸ್ಥಾನ ಅತಿ ಸುಂದರವಾಗಿದೆ. ಈ ದೇವಸ್ಥಾನದ ಒಳಗಡೆ ಕಲ್ಲಿನಿಂದ ಬರೆದಿರುವ ಕುರುಹುಗಳನ್ನು ನೀವು ಕಾಣಬಹುದು. ವೀಕ್ಷಕರ ಈ ದೇವಸ್ಥಾನವನ್ನು ನೀವು ಗಮನಿಸಬಹುದು.
ಈ ದೇವಸ್ಥಾನದಲ್ಲಿ ಒಂದು ರಾಜರು ಒಂದು ಏನೇ ಒಂದು ಪೂಜೆಯನ್ನಾಗಲಿ ಸ್ಪೆಷಲ್ ಪೂಜೆ ಅಂತ ನಾನು ಹೇಳ್ಬೋದು, ಸ್ಪೆಷಲ್ ಪೂಜೆಯನ್ನು ಮಾಡಬೇಕಾದರೆ ಆ ಸಮಯದಲ್ಲಿ ಇಲ್ಲಿ ಬಂದು ರಾಜರೆಲ್ಲ ಸೇರಿ ಪೂಜೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಆಮೇಲೆ ನೀವು ಇಲ್ಲಿ ಒಂದು ಅದ್ಭುತವಾದ ಕೆತ್ತನೆಗಳನ್ನು ನೀವು ಗಮನಿಸಬಹುದು. ದೇವಸ್ಥಾನದ ಮೇಲ್ಭಾಗದಲ್ಲಿ ಒಂದು ಬೃಹತ್ ಆಕಾರದ ಬಂಡೆಯನ್ನು ನೀವು ಗಮನಿಸಬಹುದು. ಈ ದೇವಸ್ಥಾನದಲ್ಲಿ ತುಂಬ ಜಾಗ ಇದೆ. ಸೊ ಇಲ್ಲಿ ಲೆಫ್ಟಲ್ಲಿ ಏನು ನೋಡ್ತಿದ್ದೀರಾ, ಇಲ್ಲಿ ರಾಜರಿಗೆ ಕೂರಿಸಿ ಒಂದು ರಾಜರ ಪಟ್ಟಾಭಿಷೇಕ ಮಾಡ್ತಿದ್ರು. ನೀವು ಇದನ್ನು ಗಮನಿಸ್ಬೋದು. ಸೊ ಇಲ್ಲಿ ಬರೆದಿದ್ದಾರೆ ನೋಡಿ, ಕಲ್ಲಿನಿಂದ ಕೆತ್ತಿ ಬರೆದಿರುವಂತಹ ಪದಗಳನ್ನು ಗಮನಿಸಬಹುದು. ಸೊ ನಾನು ಅದು ನನಗೆ ಕಾಣಿಸ್ಲಿಲ್ಲ, ಬಟ್ ಈ ದೇವಸ್ಥಾನದಲ್ಲಿ ಕೆಲವೊಂದು ಭಾಗಗಳಲ್ಲಿ ಅದನ್ನು ಕೆತ್ತಿ ಬರೆದಿದ್ದಾರೆ. ತುಂಬ ಅದ್ಭುತವಾದ ಒಂದು ದೇವಸ್ಥಾನ. ಸೊ ಇದನ್ನು ನೀವು ಅಲ್ಲಿಗೆ ಬಂದು ನೋಡಿದರೆ ತುಂಬ ದೇವಸ್ಥಾನದ ಮೇಲ್ಭಾಗದಲ್ಲಿ ನೀವು ಗಮನಿಸಬಹುದು, ಅಲ್ಲಿ ಪೇಂಟಿಂಗ್ ರೀತಿಯೆಲ್ಲ ಮಾಡಿದ್ದಾರೆ. ಸೊ ನಿಮಗೆ ವಿಡಿಯೋದಲ್ಲಿ ಗೊತ್ತಿಲ್ಲ ಅದು ಯಾವ ರೀತಿ ಫೀಲ್ ಆಗ್ತಿದೆ ಅಂತ ನಿಮಗೆ, ನನಗೆ ಗೊತ್ತಿಲ್ಲ. ಬಟ್ ನೀವಿಲ್ಲಿ ರಿಯಲ್ಲಾಗಿ ಏನಾದರೂ ಇನ್ ಕೇಸ್ ಬಂದರೆ ತುಂಬ ಅದ್ಭುತವಾದ ಒಂದು ಫೀಲ್ ನಿಮಗೆ ಬರುತ್ತೆ. ಸೊ ದೇವಸ್ಥಾನದ ಒಳಭಾಗದಲ್ಲಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ದೇವಸ್ಥಾನದ ಒಳಗಡೆ ತುಂಬ ಕತ್ತಲೆ ಆದ ಕಾರಣ ಇಲ್ಲಿ ದೇವರನ್ನು ನಾನು ನಿಮಗೆ ತೋರಿಸಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಟಾರ್ಚ್ ಬಿಟ್ಟು ತೋರಿಸ್ತಾರೆ ಅವರು ದೇವ್ರನ್ನ, ತುಂಬ ಕತ್ತಲೆ, ಅಲ್ಲಿ ಒಳಗಡೆ ಬೆಳಕಿಲ್ಲ. ಸೊ ಹಂಗಾಗಿ ನಿಮಗೆ ದೇವರನ್ನು ತೋರಿಸಲು ಸಾಧ್ಯವಾಗೋದಿಲ್ಲ. ದೇವಸ್ಥಾನದ ಒಳಗಡೆ ಮತ್ತು ದೇವಸ್ಥಾನದ ಆವರಣದಲ್ಲಿ ತುಂಬ ನಿಮಗೆ ಕೂಲ್ ಆಗುತ್ತೆ. ಹೊರಗಡೆ ಎಷ್ಟೇ ಬಿಸಿಲಿದ್ರು ಇಲ್ಲಿ ಈ ಪ್ಲೇಸಲ್ಲಿ ತುಂಬ ಕೂಲ್ ಆಗಿದೆ. ತುಂಬ ಒಂದು ದೇವಸ್ಥಾನದ ಒಳಗಡೆ ಒಳ್ಳೆ ಫೀಲ್ ಬರುತ್ತೆ. ಸೊ ಇಲ್ಲಿ ಯಾರೋ ಒಬ್ರು ಫಾರಿನರ್ ಬಂದಿದ್ರು, ಸೊ ಅವ್ರ ಜೊತೆ ಇವರೆಲ್ಲ ಫೋಟೋ ತೆಗೆಸ್ಕೊಳ್ತಿದ್ದಾರೆ. ಸೊ ಅವರನ್ನು ನಾನು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಕೇಳಿ ನೋಡ್ತೀನಿ, ನೋಡೋಣ ಏನು ಹೇಳ್ತಾರೆ. ಸೊ ಇಲ್ಲಿ ಶಿವನ ಒಂದು ವಿಗ್ರಹ ನಿಮಗೆ ಕಾಣುತ್ತೆ. ಶಿವನ ಒಂದು ದೇವರ ಒಂದು ಲಿಂಗವನ್ನು ನೀವು ಗಮನಿಸಬಹುದು. ಇದೇ ರೀತಿ ಬೇರೆ ತುಂಬ ಕಡೆ ಹಲವಾರು ದೇವರುಗಳನ್ನು ಹೊಂದಿರುವಂಥ ನೀವು ಲಿಂಗ ಇರ್ಬೋದು, ಈ ಕೆತ್ತನೆಗಳಿರ್ಬೋದು, ಇದನ್ನೆಲ್ಲ ನೀವು ಗಮನಿಸಿರ್ತೀರ. ಈ ದೇವಸ್ಥಾನದ ಕೆತ್ತನೆಯನ್ನು ನೀವು ಗಮನಿಸಿದರೆ ತುಂಬ ಒಂದು ಅದ್ಭುತವಾದ ಒಂದು ಕೆತ್ತನೆಗಳು ಮಾಡಿದ್ದಾರೆ. ವೀಕ್ಷಕರೇ, ಸಾಧ್ಯವಾದರೆ ಈ ಚಿತ್ರದುರ್ಗದ ಕೋಟೆಗೆ ಬನ್ನಿ, ಬಂದು ಎಕ್ಸ್ಪ್ಲೋರ್ ಮಾಡಿ, ಬನ್ನಿ ಮಾತಾಡ್ಸೋಣ ಇವ್ರನ್ನ. ಮ್ಯಾಮ್, ವುಡ್ ಯು ಲೈಕ್ ಟು ಸೇ ಸಮಥಿಂಗ್? ನೋ, ಇಟ್ಸ್ ಓಕೆ, ಥ್ಯಾಂಕ್ ಯು. ನೋ ಪ್ರಾಬ್ಲಮ್, ಥ್ಯಾಂಕ್ಸ್. ಅವ್ರಿಗೆ ಯಾಕೋ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ, ಏನು ಹೇಳಲಿಲ್ಲ ಅವರು. ಸೊ ಪರವಾಗಿಲ್ಲ, ಬನ್ನಿ ನೋಡೋಣ ಮುಂದೆ. ಇನ್ನು ನಿಮಗೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಸೊ ಇದು ಹೊರಭಾಗ ನೀವು ನೋಡಬಹುದು, ಮುರುಘಾಮಠ ಮತ್ತು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದ ಹೊರಭಾಗದಲ್ಲಿ ಈ ರೀತಿ ನಿಮಗೆ ಕಾಣಬಹುದು. ಇದು ಗಾಳಿ ಮಂಟಪ. ಸೊ ಇದೇ ರೀತಿ ಒಂದು ಮೂರು ಗಾಳಿ ಮಂಟಪಗಳನ್ನು ನೀವು ನೋಡಿದ್ರಿ ಬೆಟ್ಟದ ಮೇಲೆ. ಸೊ ದೇವಸ್ಥಾನದ ಹಿಂಬದಿ ಏನು ನೀವು ಒಂದು ಬಂಡೆಗಲ್ಲನ್ನು ನೀವು ನೋಡುತ್ತಿದ್ರಿ. ಸೊ ಆ ಬಂಡೆಗಲ್ಲು ಕಂಟಿನ್ಯೂಯೇಷನ್ ಇದೆ. ಸೊ ಅಲ್ಲಿ ಇದು ನೋಡಿ, ಈ ವ್ಯೂ ನೀವು ನೋಡ್ಬೋದು, ತುಂಬ ದೊಡ್ಡದಾದಂಥ ಒಂದು ಬಂಡೆ ಅದು. ಆ ಬಂಡೆಯ ಮೇಲೆ ಒಂದು ಬುರ್ಜ್ ಅಂತ ಏನು ಹೇಳ್ತಾರೆ ಅದಿದೆ. ಸೊ ಅಲ್ಲಿ
ಹೋಗೋದಕ್ಕೆ ಟ್ರೈ ಮಾಡ್ತೀವಿ, ಹೋಗೋದಕ್ಕೆ ಆಗಲ್ಲ ಯಾಕಂದರೆ ಇಲ್ಲಿ ತುಂಬ ಬೇಲಿ ಗಿಡ ಮುಳ್ಳು ಎಲ್ಲ ಬೆಳ್ಕೊಂಡಿದೆ. ನಾವು ಟ್ರೈ ಮಾಡಿದ್ವಿ ಅಲ್ಲಿ ಮೇಲೆ ಹೋಗೋಣ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಹೋಗೋದಕ್ಕೆ ಆಗಲ್ಲ. ಸೊ ತುಂಬ ಗಿಡಗಳು ತುಂಬ ಇದು ಬರಲಿದೆ. ಆಮೇಲೆ ಬೆಟ್ಟದ ಮೇಲೆ ಹತ್ತದೇ ಇದೆಯಲ್ಲ, ಅದು ತುಂಬ ರಿಸ್ಕಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಕೆಲವೊಂದಷ್ಟು ಜನ ಅಲ್ಲಿ ಮೇಲೆ ಹತ್ತೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವರು ಯಾವ ರೀತಿ ಹತ್ತುತ್ತಾರೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಝೂಮ್ ಮಾಡಿ ತೋರಿಸ್ತೀನಿ. ಸೊ ಈ ಬೆಟ್ಟ ಎಷ್ಟು ದೊಡ್ಡದಂದರೆ ಕೋಟೆ, ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ ತುಂಬ ದೊಡ್ಡದಾದಂಥ ಒಂದು ಕೋಟೆ. ಸೊ ನೋಡಿ ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೆಲ್ಲ ಮನುಷ್ಯರು ಮಂಗಗಳು ಅನ್ಕೋಬೇಡಿ, ಮನುಷ್ಯರು ನೋಡಿ ಯಾವ ರೀತಿ ಇದೇ ರೀತಿ ಹತ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಮೇಲೆ ಹೋಗೋದಕ್ಕಾಗಲ್ಲ. ಸೊ ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ, ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿರ್ಬೋದು. ನೋಡಿ ಈ ರೀತಿ ಹೋಗ್ಬೋದು, ಇದು ತುಂಬ ರಿಸ್ಕಿ, ಅಲ್ಲಿಂದ ಏನಾದರೂ ಬಿದ್ದರೆ ತುಂಬ ಅಪಾಯಕಾರಿ, ತಲೆಗೆಂತೂ ತಲೆ ಕೈ ಕಾಲು ಗ್ಯಾರಂಟಿ ಏಟ್ ಆಗುತ್ತೆ. ಸೊ ತುಂಬ ರಿಸ್ಕಿ, ನೀವು ಯಾರಾದರೂ ಅಲ್ಲಿ ಬಂದರೆ ನಿಮ್ಮ ನಿಮ್ಮ ರಿಸ್ಕ್ ಮೇಲೆ ಹೋಗ್ಬೇಕಾಗುತ್ತೆ, ಅಲ್ಲಿ ಯಾರೂ ಇರೋಲ್ಲ, ನಿಮ್ಮನ್ನ ನೋಡೋರು ಕೇಳೋರು ಯಾರೂ ಇರೋಲ್ಲ. ಸೊ ನಿಮ್ಮ ಒಂದು ಜವಾಬ್ದಾರಿಯ ಮೇಲೆ ಅದನ್ನು ಮಾಡಬೇಕಾಗತ್ತೆ. ಸೊ ನಾವು ಅಲ್ಲಿ ಜಾಗ ಇಲ್ಲದೇ ಇರೋದ್ರಿಂದ ನಾವು ಅಲ್ಲಿ ಹೋಗಲಿಲ್ಲ, ಯಾಕೆಂದರೆ ತುಂಬ ಮಧ್ಯದಲ್ಲೆಲ್ಲ ಇದು ಮುಳ್ಳು ಎಲ್ಲ ಇದೆ. ಸೊ ಅಲ್ಲಿ ಹೋಗೋದಕ್ಕಾಗಲಿಲ್ಲ. ಇದೇ ರೀತಿ ಕೋಟೆ ಮೇಲೆ ತುಂಬ ಜಾಗಗಳಿದೆ, ಆ ಜಾಗಗಳಿಗೆ ಹೋಗೋದಕ್ಕಾಗಲ್ಲ, ಯಾಕೆಂದರೆ ಅಲ್ಲಿಗೆ ದಾರಿ ಸರಿಯಾದ ದಾರಿ ಇಲ್ಲ. ಅಲ್ಲಿ ತುಂಬ ಗಿಡ ಇರ್ಬೋದು ಮರ ಇರ್ಬೋದು ನೈಸರ್ಗಿಕವಾಗಿ ಒಂದು ಈ ರೀತಿ ಬೆಳ್ಕೊಂಡಿದೆ. ಸೊ ನೀವು ಆ ಬಂಡೆ ಏನಿತ್ತು ಅಲ್ಲಿ ಬೃಹತ್ ಆಗರದ ಒಂದು ಅತ್ಯಂತ ದೊಡ್ಡದಾದ ಒಂದು ಬುರ್ಜನ್ನು ನೀವು ನೋಡ್ಬೋದು. ಸೊ ವೀಕ್ಷಕರೇ ಬನ್ನಿ, ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಸೊ ಇದಿಷ್ಟು ನೀವು ಕೋಟೆಯ ಮೇಲ್ಭಾಗದಲ್ಲಿ ಗಮನಿಸಿದ್ರಿ. ಸೊ ಕೋಟೆಯ ಮೇಲ್ಭಾಗದಲ್ಲಿ ಮಠ, ಆಮೇಲೆ ದೇವಸ್ಥಾನಗಳು, ಗಾಳಿ ಮಂಟಪ, ದೀಪ ಕಂಬಗಳು, ಹಲವಾರು ಪ್ಲೇಸಸ್. ಅಲ್ಲಿ ಒಂದು ಕಡೆ ಅರಮನೆಯ ಒಂದು ವಿಸ್ತೀರ್ಣ ಅಂತ ಹಾಕಿದ್ದಾರೆ, ಬಟ್ ಅಲ್ಲಿ ಹೋಗೋದಕ್ಕೆ ಆಗೋದೇ ಇಲ್ಲ. ಸೊ ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇದು ಏನು, ಕಮೆಂಟ್ ಮಾಡಿ ಯಾವ ಪ್ರಾಣಿ ಇದು, ನೋಡಿ ಇದು ಮೊಸಳೆ ರೀತಿ ಕಾಣುತ್ತೆ. ಸೊ ಯಾರೊಬ್ಬರು ಕೂಡ ಕಮೆಂಟ್ ಮಾಡಿರಲಿಲ್ಲ. ಸೊ ಇದನ್ನು ನೀವು ಸರಿಯಾಗಿ ನೋಡಿದ್ರೆ ಮೊಸಳೆ ಥರ ಕಾಣುತ್ತೆ. ಆಮೇಲೆ ನಾನು ನಿಮಗೆ ಏಕಶಿಲಾ ಗಣಪತಿಯ ಒಂದು ಬಂಡೆಯನ್ನು ಹಿಂದೆಯಿಂದ ನೋಡಿದರೆ ಒಂದು ಪ್ರಾಣಿಯ ರೀತಿ ಕಾಣುತ್ತದೆ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಆ ಬಂಡೆಯನ್ನು ನೀವು ಗಮನಿಸಿದರೆ ಒಂದು ಇಲಿಯ ರೂಪದಲ್ಲಿ ಅದು ಕಾಣುತ್ತದೆ. ಇಲಿನಂತನಾದರೂ ನೀವು ಅನ್ಕೋಬೋದು, ಅಥವಾ ಆನೆನಾದರೂ ಅಂತ ಅನ್ಕೋಬೋದು. ಆನೆ ಅಂದರೆ ಮೇಲ್ಭಾಗದಿಂದ ನೀವು ನೋಡಿದ್ರೆ ಸ್ವಲ್ಪ ಆನೆ ಥರ ಕಾಣುತ್ತೆ, ಇಲ್ಲಾಂದರೆ ಇಲಿ ಅಂತನಾದರೂ ಅನ್ಕೋಬೋದು. ಸೊ ನಾವೀಗ ಕೆಳಗಡೆ ಬಂದಿದ್ದೀವಿ. ಸೊ ಕೋಟೆಯ ಈ ಒಂದು ಕೆಳಭಾಗದಲ್ಲಿ ಬಂದಿದ್ದೀವಿ. ಸೊ ಅಲ್ಲಿಂದ ನಾನು ನಿಮಗೆ ಮುಂದೆ ಒಂಟಿಗಲ್ಲು ಬಸವಣ್ಣ ಇದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಇವಾಗ ನಿಮಗೆ ನೋಡ್ಬೋದು ಇದು ಆಲ್ಮೋಸ್ಟ್ ಫ್ರಂಟಿಂದ ಫ್ರಂಟ್ ಪೋರ್ಷನ್ ನಿಮಗೆ ಏನಿದೆ ಅದು, ಇದು ಇಲ್ಲಿ ಓಲೆ ನೋಡ್ತಿದ್ದೀರಾ, ಇದು ನೀರು ಡ್ರೈನ್ ಆಗೋದಕ್ಕೆ ಕೋಟೆಯ ಮೇಲ್ಭಾಗದಿಂದ ಬಂದಂಥ ಒಂದು ನೀರು ಇಲ್ಲಿ ಈ ಜಾಗಕ್ಕೆ ಹೋಗಲು. ಇದೇನಂದರೆ ಮುಂಚೆ ಏನು ಮಾಡ್ತಿದ್ರು ಅಂದರೆ ಇಲ್ಲೆಲ್ಲ ನೀರು ಫುಲ್ ಆಗಿರ್ತಿತ್ತು. ಸೊ ಅದರೊಳಗಡೆ ಮೊಸಳೆ ಈ ಥರ ಪ್ರಾಣಿಗಳನ್ನು ಬಿಡ್ತಿದ್ರು, ಯಾಕೆಂದರೆ ಆಗಿನ ಕಾಲದಲ್ಲಿ ಕೋಟೆಯನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನೀರಿನಲ್ಲಿ ಒಂದು ಪ್ರಾಣಿಗಳನ್ನು ಬಿಡೋದು ಈ ಥರ ಎಲ್ಲ ಇರ್ತಿತ್ತು. ಇನ್ ಕೇಸ್ ಯಾರಾದರೂ ಅಲ್ಲಿಂದ ಜಂಪ್ ಮಾಡಿ ಸ್ವಿಮ್ ಮಾಡ್ಕೊಂಡು ಮೇಲೆ ಬರೋದಾದರೆ ಅವ್ರನ್ನ ಈ ಮೊಸಳೆಗಳು ಏನಿದೆ ಅದು ತಿನ್ಬಿಡಲಿ ಅಂತ ಹೇಳಿ ಆ ರೀತಿ ಒಂದು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸೊ ಅಲ್ಲಿ ಜಾಗ ಮಾಡಿ ಗುಂಡಿ ಟೈಪ್ ಮಾಡಿ ಕೋಟೆಯ ಮುಂದೆ. ಸೊ ಅಲ್ಲಿ ನೀರು ಬಿಟ್ಟು ಅಲ್ಲಿ ಪ್ರಾಣಿಗಳನ್ನು ಬಿಡ್ತಿದ್ರು.
ಸೊ ಇದು ಒಂದು ಕೋಟೆಯ ಮುಂಭಾಗ. ಸೊ ನೀವು ನೋಡ್ಬೋದು ಎಲ್ಲ ಕಡೆ ಒಂದು ದೊಡ್ಡ ದೊಡ್ಡ ಗೋಡೆಗಳನ್ನು ನೀವು ಗಮನಿಸಬಹುದು. ಸೊ ನೋಡಿ ಎಷ್ಟು ದೊಡ್ಡದಾದ ಒಂದು ತುಂಬ ದೊಡ್ಡದಾದಂಥ ಒಂದು ಜಾಗ ಇದು. ಇಲ್ಲಿ ಅವರು ಇಷ್ಟು ಫುಲ್ಲು ನೀರೆಲ್ಲ ಫಿಲ್ ಮಾಡಿ ಇಲ್ಲಿ ಅದನ್ನು ಪ್ರಾಣಿಗಳನ್ನ ಬಿಡ್ತಿದ್ರು. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತ. ಅಲ್ಲಿ ಮುಂದೆ ಏನು ಕಾಣಿಸ್ತಿದೆ, ಅಲ್ಲಿ ಫ್ರಂಟ್ ಅಂದರೆ ಆ ಕಡೆ ಇಂದ ಫ್ರಂಟ್ ಸೈಡ್ ಅದು ಪೋರ್ಷನ್. ಸೊ ಇಲ್ಲಿ ನಿಮಗೆ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ, ನೀವು ಗಮನಿಸ್ಬೋದು. ಇಲ್ಲಿ ಒಂದು ಅದ್ಭುತವಾದ ನೋಟ ನಿಮಗೆ ಇಲ್ಲಿ ನೋಡಲು ಸಿಗುತ್ತೆ. ಸೊ ನಾನು ಹೇಳ್ದೆ ನಿಮಗೆ ಆಲ್ರೆಡಿ, ಕೋಟೆ ಮೇಲೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ಜಾಗಗಳಿದೆ. ಎಲ್ಲ ಜಾಗಕ್ಕೆ ನಾವು ಹೋಗೋದಕ್ಕಾಗಲ್ಲ, ಬಟ್ ಸಾಧ್ಯವಾದಷ್ಟು ಮೈನ್ ಮೈನ್ ಪ್ಲೇಸ್ಗೆ ನಾವು ಹೋಗ್ಬೋದು. ಎಲ್ಲ ಜಾಗಕ್ಕೆ ಹೋಗಲು, ಯಾಕೆಂದರೆ ಈ ನೈಸರ್ಗಿಕವಾಗಿ ಗಿಡ ಮರ ಮುಳ್ಳು ಕಲ್ಲು ಎಲ್ಲ ಇರೋದ್ರಿಂದ ಅಲ್ಲೆಲ್ಲ ಹೋಗೋದಕ್ಕಾಗಲ್ಲ. ಅತ್ಯಂತ ಒಂದು ದೊಡ್ಡದಾದ ಈ ಅದ್ಭುತವಾದ ಒಂದು ಸುಂದರವಾದ ಚಿತ್ರದುರ್ಗದ ಕೋಟೆ ಭಾಳ ಸಂತೋಷವಾಯಿತು. ಡೆಫಿನೆಟ್ಟಾಗಿ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದವ್ರಿಗೆ ಖುಷಿ ಅಂತೂ ಗ್ಯಾರಂಟಿ ಆಗುತ್ತೆ, ಖುಷಿ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಇಂಥ ಪ್ಲೇಸಸ್ಸಲ್ಲಿ ಜನಗಳು ಆಗಿನ ಕಾಲದಲ್ಲಿ ವಾಸ ಮಾಡುತ್ತಿದ್ದರು. ಆಮೇಲೆ ಈ ರಾಜ ರಾಣಿಯರು, ಕೋಟೆಗಳು, ಜನರು, ಅದೊಂದು ಅಡ್ಮಿನಿಸ್ಟ್ರೇಷನ್, ಆಶ್ಚರ್ಯ ಆಗೋದ್ರಲ್ಲಿ ಯಾವುದೇ ರೀತಿಯ ಒಂದು ಡೌಟೇ ಇಲ್ಲ. ಅನುಭವ ನಿಮಗೆ ಇಲ್ಲಿ ಡೆಫಿನೆಟ್ಟಾಗಿ ಸಿಕ್ಕೇ ಸಿಗುತ್ತೆ. ಆಮೇಲೆ ನನ್ನ ಪ್ರಕಾರ ಆಗಿನ ಕಾಲದಲ್ಲಿ ಇದೆಲ್ಲ ಈ ಥರ ನೈಸರ್ಗಿಕವಾಗಿ ಇವಾಗೇನು ಗಿಡ ಮರ ಮುಳ್ಳು ಎಲ್ಲ ಇದೆ, ಆಗಿನ ಕಾಲದಲ್ಲಿ ಅವರು ತುಂಬ ಮೇಂಟೈನ್ ಮಾಡ್ತಿದ್ರು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಆವಾಗಿನ ಕಾಲದಲ್ಲಿ ಸುತ್ತ ಕಾಡು ಪ್ರದೇಶ, ಹಳ್ಳಿ ಪ್ರದೇಶ, ಕೋಟೆ ಮಾತ್ರ ಒಂದು ಕಲ್ಲಿನ ಕೋಟೆ. ಎಲ್ಲಿ ನೋಡಿದಾರಲ್ಲಿ ಬರೀ ಕಲ್ಲು ಕಾಣಿಸ್ತಿತ್ತು ಆವಾಗ. ಆಮೇಲೆ ಒಂದು ಅದ್ಭುತವಾದ ನೋಟ ಇತ್ತು. ಆಮೇಲೆ ಈ ಗಿಡ ಇದೇನಿದೆ, ಈ ಮುಳ್ಳು ಅದೆಲ್ಲ ಇರಲಿಲ್ಲ ಆವಾಗ, ತುಂಬ ಮೇಂಟೈನ್ ಮಾಡೋರು ರಾಜರ ಕಾಲದಲ್ಲಿ. ಬಟ್ ಇವಾಗ ಅಲ್ಲಿ ಮೇಂಟೈನ್ ಮಾಡೋದಕ್ಕೆ ಅಷ್ಟೊಂದು, ನಾನು ಹೇಳ್ದೆ ನಿಮಗೆ, ಸ್ಟಾಫ್ಸ್ ಅಷ್ಟೊಂದಿಲ್ಲ, ಹಂಗಾಗಿ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ನೈಸರ್ಗಿಕವಾಗಿ ಅದು ಈ ಥರ ಹುಲ್ಲು ಎಲ್ಲ ಕಡೆ ಬೆಳೆದೇ ಬೆಳೆಯುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ದೆ ಒಂಟಿಗಲ್ಲು ಬಸವಣ್ಣ ಅಂತ. ಒಂಟಿಗಲ್ಲು ಬಸವಣ್ಣ ಅಂದರೆ ಒಂಟಿಯಾಗಿ ಇರುವಂಥ ಒಂದು ಬಸವಣ್ಣ. ಒಂದೇ ಒಂದು ಕಲ್ಲಿನ ಮೇಲೆ ನೀವಿಲ್ಲಿ ಬಸವಣ್ಣನನ್ನು ಗಮನಿಸಬಹುದು. ಇದು ತುಂಬ ಹೈಟಲ್ಲಿದೆ, ಅಲ್ಲಿಗೆ ನಾನು ನಿಮಗೆ ಹತ್ತಿ ಮೇಲೆ ಹೋಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಈ ಕ್ಯಾಮ್ರಾದಲ್ಲಿ ಅಥವಾ ವಿಡಿಯೋದಲ್ಲಿ ನಿಮಗೆ ಚಿಕ್ಕದಾಗಿ ಕಾಣಿಸ್ತಿರ್ಬೋದು, ಬಟ್ ಇದು ತುಂಬ ಹೈಟಲ್ಲಿ ಇದೆ. ಸೊ ಇದೇ ಒಂಟಿಗಲ್ಲು ಬಸವಣ್ಣ ಅಥವಾ ಒಂಟಿಗಲ್ಲು ಬಸವಣ್ಣ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಕ್ಷಕರೇ. ನೀವು ಒಂದು 360 ಡಿಗ್ರಿ ವ್ಯೂವನ್ನು ನೋಡ್ಬೋದು. ಎಲ್ಲಿ ನೋಡಿದಾರಲ್ಲಿ ಒಂದು ಬೆಟ್ಟ, ಕಲ್ಲಿನ ಗುಡ್ಡಗಳು, ಅದೇ ನಿಮಗೆ ಒಂದು ನೈಸರ್ಗಿಕವಾದ ತುಂಬ ಅದ್ಭುತವಾದ ನೋಟವನ್ನು ನೀವು ನೋಡಲು ಗಮನಿಸಬಹುದು. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಚಾನಲ್ನಲ್ಲಿ ನಿಮಗೆ ಅದ್ಭುತವಾದ ಒಂದು ಕಂಟೆಂಟ್ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಸೊ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ, ವಿಡಿಯೋ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ. ಸೊ ವಿಡಿಯೋ ನೀವು ಫ್ರೀಯಾಗಿ ನೋಡ್ಬೋದು, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಏನೇ ಮಾಡಿದರೂ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ನಿಮ್ಮನ್ನ ಏನು ಕೇಳ್ಕೊತೀನಿ ಅಂದರೆ, ಸಾಧ್ಯವಾದಷ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟೇ ಒಂದು ಜಾಸ್ತಿ ವಿಡಿಯೋ ಈ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ
ಮತ್ತು ಕೋಟೆಯ ಇನ್ನ ಸ್ವಲ್ಪ ಜಾಗಗಳನ್ನು ನಾನು ತೋರಿಸ್ತೇನೆ. ಅದು ಒಂದು ಮುಖ್ಯವಾದ ಇದಾಗಿರುತ್ತೆ. ಸೊ ಮುಂದಿನ ವಿಡಿಯೋ ಲಾಸ್ಟ್ ವಿಡಿಯೋ ಆಗಿರುತ್ತೆ ಚಿತ್ರದುರ್ಗ ಕೋಟೆದು. ಈ ನೋಟವನ್ನು ನೀವೇನು ಗಮನಿಸ್ತಿದ್ದೀರಾ, ಇದು ನಾವು ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಶೂಟ್ ಮಾಡಿರೋದು. ಸೊ ನೀವಿಲ್ಲಿ ನೋಡ್ಬೋದು ಫ್ರಂಟಿಂದ ನಾವೇನು ಎಂಟ್ರಿ ಕೊಡ್ತೀವಿ ಅಲ್ಲಿಂದ ನೋಡಿ ಯಾವ ರೀತಿ ಕಾಣುತ್ತೆ ಅದು ನೋಡಿ. ಇದು ಎಂಟ್ರೆನ್ಸ್, ಅದು ನೀವು ಅಲ್ಲಿ ಗಮನಿಸ್ಬೋದು. ಎಂಟ್ರೆನ್ಸಿಂದ ಅಲ್ಲಿಂದ ಸುತ್ಕೊಂಡು ಸುತ್ಕೊಂಡು ಬಂದ್ವಿ. ಸೊ ಎಲ್ಲ ಕಡೆ ಗೇಟ್ಗಳು ಇತ್ತು. ಸೊ ಇದು ನಾನು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಕಡೆ ನೋಡಿ, ಇನ್ನೂ ಅಲ್ಲೆಲ್ಲ ಪ್ಲೇಸಸ್ ಇದೆ, ಬಟ್ ಅಲ್ಲೆಲ್ಲ ಹೋಗೋದಕ್ಕಾಗಲ್ಲ. ಎಲ್ಲ ಕಡೆ ನೈಸರ್ಗಿಕವಾಗಿ ಈ ಥರ ಬೆಳೆದಿರೋದ್ರಿಂದ ನೋಡಿ, ಅಲ್ಲೆಲ್ಲ ಪ್ಲೇಸಸ್ ಇದೆ, ಅಲ್ಲೆಲ್ಲ ಹೋಗೋದಕ್ಕೆ ಆಗೋದಿಲ್ಲ. ಸೊ ನೀವು ನೋಡ್ಬೋದು ಆ ಬಸ್ಗಳನ್ನೆಲ್ಲ ನೋಡ್ಬೋದು, ಎಷ್ಟು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ನಿಮಗೆಲ್ರಿಗೂ ಈ ವಿಡಿಯೋಗಳು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪಾರ್ಟ್ ಒನ್ ಪಾರ್ಟ್ ಟು ನೀವು ನೋಡಿಲ್ಲ ಅಂದರೆ ಪಾರ್ಟ್ ಒನ್ ಪಾರ್ಟ್ ಟು ಎರಡೂ ವಿಡಿಯೋನ ನೋಡಿ. ಫಸ್ಟ್ ಪಾರ್ಟ್ ಒನ್ ನೋಡಿ, ಪಾರ್ಟ್ ಒನ್ ನೋಡಿದ ನಂತರ ಪಾರ್ಟ್ ಟು ನೋಡಿ, ಈ ವಿಡಿಯೋ ಪಾರ್ಟ್ ತ್ರೀ. ಇನ್ನು ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆ ವಿಡಿಯೋಗೆ ಚಿತ್ರದುರ್ಗ ಕೋಟೆಯ ಒಂದು ಸೀರೀಸ್ ಎಂಡ್ ಆಗುತ್ತೆ. ಸೊ ತುಂಬ ಧನ್ಯವಾದಗಳು. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ, ಎಲ್ರಿಗೂ ಒಳ್ಳೆಯದಾಗಲಿ, ದೇವರು ಎಲ್ಲರನ್ನೂ ಕಾಪಾಡಲಿ, ಒಳ್ಳೇದು ಮಾಡಲಿ. ತುಂಬ ಧನ್ಯವಾದಗಳು.